सरकार इवत्तु नाडिन 5 कोटि 6.5 कोटि जनतेगे पाप हेळ्ता इद्दीरि 5 कार्यक्रमगळ बग्गे शक्ति कार्यक्रम गृह ज्योति मत्ते गृहलक्ष्मी ಅಲ್ಲಿಂದ ಅನ್ನಭಾಗ್ಯ ಇದಕ್ಕೆಲ್ಲ ಹೇಳ್ತಾ ಇದಿರಲ್ಲ ದುಡ್ಡಿನ ಕೊರತೆ ಈ ವರ್ಷ 32000 ಕೋಟಿ ಬೇಕು ಮುಂದಿನ ವರ್ಷ 50000 ಕೋಟಿ ಬೇಕು ನೆನ್ನೆನು ಭಾಷಣ ಮಾಡಿದ್ದೀರಿ ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ಈ ನಾಡಿನಲ್ಲಿ ಪ್ರತಿಯೊಂದು ಯೋಜನೆಗಳನ್ನು ಅನುಷ್ಠಾನ ತರಲಿಕ್ಕೆ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳಿಲ್ಲ ಇವತ್ತು ನೀವು ನಿಮ್ಮಲ್ಲೇ ಇರತಕ್ಕಂತ ನಿಮ್ಮ ಹಲವಾರು ಮಂತ್ರಿಮಂಡಲದ ಹಿತೈಷಿಗಳೇನಿದ್ದಾರೆ ನಿಮ್ಮ ಮಂತ್ರಿಮಂಡಲದಲ್ಲಿ ಅವರನ್ನ ಇವತ್ತು ಒಪ್ಪಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ನನಗಿದ್ದಂಥದ್ದು ಯಾವ ಒಂದು ಮೈತ್ರಿ ಸರ್ಕಾರದಲ್ಲಿ ನನ್ನನ್ನು ಹಿತಿಮಿತಿಯಲ್ಲಿ ಇಟ್ಟಿರಿ ನಾನು ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ಮಾಡಲಿಕ್ಕೆ ಅವತ್ತು ನೀವು ಅವಕಾಶ ಕೊಟ್ಟಿಲ್ಲ ಬಿಜೆಪಿಯ ಸರ್ಕಾರ ನಾನು ಮೈತ್ರಿ ಸರ್ಕಾರ ಮಾಡಿದಾಗ ಇವತ್ತು ಸಹ ನಾನು ಬಿಜೆಪಿಯ ಸ್ನೇಹಿತರಿಗೆ ಯಾವುದೇ ಕಾರಣಕ್ಕೂ ಅನ್ಯತಾ ಭಾವಿಸಬೇಡಿ ಅವತ್ತು ನಾನು ಹೇಳಿದೆ ಕ್ಯಾಬಿನೆಟ್ ನ ಕರೆದಿದೆ ಆ ಒಂದು ಬಿಎಂಐಸಿ ಪ್ರಾಜೆಕ್ಟ್ ನಾದಂತ ಅಕ್ರಮದ ಹಿನ್ನೆಲೆಯಲ್ಲಿ ಆ ಕಂಪನಿಯ ಅಗ್ರಿಮೆಂಟ್ ಅನ್ನು ರದ್ದು ಮಾಡಿ ಹೊಸದಾಗಿ ನಾವು ಸರ್ಕಾರದಿಂದ ಏನೇನು ತೀರ್ಮಾನ ಮಾಡಬೇಕು ಸಚಿವ ಸಂಪುಟದ ಮುಂದೆ ಅವತ್ತು ತಂದೆ ಆದರೆ ಅವತ್ತು ನನ್ನ ಮಿತ್ರ ಪಕ್ಷದವರು ಒಪ್ಪಿಗೆ ಕೊಡಲಿಲ್ಲ ಇದನ್ನ ಅನ್ಯತಾ ಭಾವಿಸಬೇಡಿ ನನ್ನ ಬಿಜೆಪಿ ಸ್ನೇಹಿತರಿಗೆ ಇವತ್ತು ನಾವು ಹೊಂದಾಗಬೇಕಾಗಿರೋದು ಇವತ್ತೇನಾದರೂ ಹೊಂದಾಣಿಕೆ ಆಗಬೇಕು ಅನ್ನೋದು ಇವತ್ತು ನಿಮ್ಮೆಲ್ಲರ ಒಂದು ಭಾವನೆಗಳೇನಿದೆ ಇವತ್ತು ಹೊಂದಾಣಿಕೆ ಆಗಬೇಕಾಗಿರೋದು ಈ ನಾಡಿನ ಜನತೆಯ ಸಂಪತ್ತನ್ನ ಇನ್ನು ಮುಂದಕ್ಕಾದರೂ ಉಳಿಸಿ ಈ ನಾಡಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವಿವತ್ತು ಹೊಂದಾಗಬೇಕಾಗಿದೆಯೇ ಹೊರತು ನಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗಲ್ಲ ಭಗವಂತ ಜನ್ಮ ಕೊಟ್ಟಿದ್ದಾನೆ ಮೂರನೇ ಜನ್ಮ ನನಗೆ ಈ ಬದುಕಿರ್ತಕ್ಕಂಥದ್ದು ಈ ನಾಡಿನ ಪ್ರತಿ ಕುಟುಂಬದ ಜನತೆಯ ಕಷ್ಟಗಳಿಗೆ ಇವತ್ತು ಒಂದು ಸರ್ಕಾರ ತರಬೇಕು ಅನ್ನೋದು ಇವತ್ತು ಬೆಳಗ್ಗೆನೂ ಸಹ ನನ್ನ ಮನೆ ಮುಂದೆ ಹೊರಡಬೇಕಾದ್ರೆ ಮಾಧ್ಯಮದ ಸ್ನೇಹಿತರಿದ್ರಿ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ರಿ ಯಾರೋ ಒಬ್ಬ ಪಾವಗಡದಿಂದ ಹಳ್ಳಿಯ ಒಬ್ಬ ಬಡ ಕುಟುಂಬದ ರೈತನ ಮಗ ಯಾವುದೋ ತುಮಕೂರಿನಲ್ಲಿ ಯಾವುದೋ ಏಡೆಡ್ ಸ್ಕೂಲ್ನಲ್ಲಿ ಒಂದು ಚಾಕರಿ ಕೆಲಸಕ್ಕೆ ಕೆಲಸ ಕೊಡಿ ಅಂತ ಹೋಗಿ ಆ ಒಂದು ಏಡೆಡ್ ಸ್ಕೂಲ್ನ ಮಾಲೀಕ 20 ಲಕ್ಷ ರೂಪಾಯಿಗಳನ್ನ ಆ ಬಡ ರೈತನ ಮಗನಿಂದ ಪಡೆದು 7-8 ವರ್ಷ ಆದರೂ ಇನ್ನೂ ಕೆಲಸ ಕೊಟ್ಟಿಲ್ಲ ಇವತ್ತು 20 ಲಕ್ಷ ಕಳ್ಕೊಂಡು ಬೀದಿಗೆ ಬಂದಿದ್ದೇವೆ ದಯವಿಟ್ಟು ಏನಾದರೂ ಉಳಿಸೋಣ ಅಂತ ಹೇಳಿ ಇಲ್ಲಿ ಬರಬೇಕಾದ್ರೆ ಮತ್ತು ಮಾಧ್ಯಮದ ಸ್ನೇಹಿತರು ಇದ್ರಿ ನೀವು ಕಣ್ಣಾರೆ ನೋಡಿದ್ರಿ ಇದು ಈ ರಾಜ್ಯದ ಪರಿಸ್ಥಿತಿ ನಿಮ್ಮ ಭಾಗ್ಯಗಳು ನಿಮ್ಮ ಜ್ಯೋತಿಗಳು ನೀವು ಹೊರನೋಟಕ್ಕೆ ಇವತ್ತು ಪ್ರಚಾರ ಪಡೀಲಿಕ್ಕೆ ಮಾಡ್ಕೊಂಡಿದ್ದೀರಿ ಅದರಿಂದ ಇವತ್ತು ಈ ರೀತಿಯ ಒಂದು ಯುವಕರ ನಿರುದ್ಯೋಗದ ಸಮಸ್ಯೆ ಒಂದು ಕಡೆ ಇದೆಲ್ಲವನ್ನ ಸರಿಪಡಿಸಬೇಕಾದ್ರೆ ಮೊದಲು ಆ ರೈತರಿಂದ ಸುಮಾರು 14,000 ಎಕರೆ ಭೂಮಿಯನ್ನ 14,000 ಎಕರೆ ಭೂಮಿಯನ್ನ ಹೆಚ್ಚುವರಿಯಾಗಿ ಇವತ್ತೇನು ಆ ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಇವತ್ತು ಕಾರ್ಯಕ್ರಮವನ್ನು ಉಲ್ಲಂಘನೆ ಮಾಡಿ ಈ ಒಂದು ಕಂಪನಿಯ ಮಾಲೀಕರು ಈ ನಾಡಿನ ಜನತೆಗೆ ದ್ರೋಹ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಇವತ್ತು ಸ್ವತಂತ್ರವಾದ ಸರ್ಕಾರ ನಿಮಗೆ ನನ್ನ ರೀತಿಯಲ್ಲಿ ಮೈತ್ರಿ ಸರ್ಕಾರ ಅಲ್ಲ ಇದು ನಿಮಗೆ ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನ ಈ ನಾಡಿನ 6.5 ಕೋಟಿ ಜನತೆ ಕೊಟ್ಟಿದ್ದಾರೆ ನಿಮಗೆ ಆ ರೈತರ ಬಗ್ಗೆ ಆ ರೈತ ಕುಟುಂಬದ ಹೆಣ್ಣು ಮಕ್ಕಳ ಕಣ್ಣೀರೇನಿದೆ ಆ ರೈತನ ಉಳಿಸಬೇಕು ಅನ್ನೋದು ನಿಮಗೆ ನಿಜಕ್ಕೂ ನಿಮ್ಮಲ್ಲಿ ಬದ್ಧತೆ ಇದ್ರೆ ತೆಗೆದುಕೊಳ್ಳಿ ನಿಮ್ಮ ನಿರ್ಧಾರ